ವೀರಶಿವ ಲಿಂಗಾಯತರ ಕ್ಷಮೆ ಕೇಳಿದ್ದ್ಯಾಕೆ ಕುಮಾರಸ್ವಾಮಿ ಮೈಸೂರಲ್ಲಿ ಮಾಜಿ ಸಿಎಂ ನೋವಿನ ಮಾತು ಹೇಳಿದ್ದೇಕೆ ಏನಿದು ಕುಮಾರಸ್ವಾಮಿ ಅವರ ಲಿಂಗಾಯತ ಅಸ್ತ್ರ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕ್ಷಮೆಯನ್ನ ಕೇಳಿದ್ದಾರೆ ನನ್ನಿಂದ ಆಗಿರ್ತಕ್ಕಂಥ ತಪ್ಪಿಗೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ನನ್ನಿಂದ ಯಡಿಯೂರಪ್ಪನವ್ರಿಗೆ ಎರಡು ಸಾವಿರದ ಎಂಟರಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡೋಕ್ಕೆ ಆಗಲಿಲ್ಲ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟು ಏನು ಇಪ್ಪತ್ತು ತಿಂಗಳ ಕಾಲ ಸಿ ಎಂ ಆಗಿದ್ದೆ ನಾನು ಅದಾದ ನಂತರ ಯಡಿಯೂರಪ್ಪ ಅವ್ರಿಗೆ ಸಿ ಎಂ ಸ್ಥಾನವನ್ನು ಹಸ್ತಾಂತರ ಮಾಡಬೇಕಾಗಿತ್ತು ಆದರೆ ಕೆಲವೊಂದಿಷ್ಟು ಕಾಣದ ಕೈಗಳ ಕೈವಾಡದಿಂದ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರ ಎಂಟ್ರಿಯಿಂದಾಗಿ ನಾನು ಯಡಿಯೂರಪ್ಪ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ನನ್ನ ತಪ್ಪಿಲ್ಲ ಆದರೆ ದೊಡ್ಡ ಮಟ್ಟದ ಪ್ರಮಾದ ಆಗಿದೆ ಅವತ್ತು ಯಶವಂತ್ ಸಿನ್ಹಾ ಮತ್ತು ದೇವೇಗೌಡರ ನಡುವೆ ಮಾತುಕತೆ ಆಗಿತ್ತು ಚರ್ಚೆ ಆಗಿತ್ತು ಆದರೆ ಅವತ್ತು ಏನಾಯಿತು ಅನ್ನೋದು ಇವತ್ತಿಗೂ ಕೂಡ ನನಗೆ ಗೊತ್ತಿಲ್ಲ ಸೊ ಅದೇನೇ ಆಗಲಿ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಇದಕ್ಕೆ ನನ್ನ ಕ್ಷಮೆ ಕೇಳ್ತೀನಿ ಎಲ್ಲ ವಿರಕ್ಷೆಯಲ್ಲಿ ಹಿಂಗಾಯ್ತು ಆ ಬಳಿ ನಾನು ಕ್ಷಮೆಯನ್ನು ಕೇಳ್ತೀನಿ ನನಗೆ ತಪ್ಪಾಯಿತು ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋ ಒಂದು ಮಾತನ್ನು ಕುಮಾರಸ್ವಾಮಿ ಅವರು ಮಾತನಾಡಿದಾರೆ ಮೈಸೂರಲ್ಲಿ ಏನು ಪಂಚರತ್ನ ಯಾತ್ರೆ ಇತ್ತು ಈ ವೇಳೆ ಅವರು ಮಾತನಾಡ್ತಾ ಇದ್ದರು ಕೆಲವೊಂದಿಷ್ಟು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ವಿಶೇಷವಾಗಿ ವೀರಶೈವ ಲಿಂಗಾಯತರಿಗೆ ತನ್ನಿಂದ ಏನು ಬೇಜಾರಾಗಿದೆ ಅದನ್ನು ದಯವಿಟ್ಟು ಇವತ್ತಿಗೆ ಮರೆತು ಬಿಡಿ ಕ್ಷಮಿಸಿ ಯುವ ನಾಯಕರು ಕೆಲವೊಂದಿಷ್ಟು ಕ್ಷೇತ್ರದ ನಾಯಕರು ಯುವ ಸಮುದಾಯಕ್ಕೆ ನೀವು ಸಪೋರ್ಟ್ ಮಾಡಿ ಜೆ ಡಿ ಎಸ್ನಲ್ಲೂ ಕೂಡ ಯುವ ಸಮುದಾಯದ ನಾಯಕರಿದ್ದಾರೆ ಸಮುದಾಯದ ನಾಯಕರಿದ್ದಾರೆ ಯುವಕರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಿ ಅನ್ನೋ ಒಂದು ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ವೀರಶೈವ ಲಿಂಗಾಯತರಿಗೆ ಅಮಿತ್ ಶಾ ಮತ್ತು ಮೋದಿ ಮೋಸ ಮಾಡಿದ್ದಾರೆ ಯಡಿಯೂರಪ್ಪ ಅವರನ್ನು ಅಪಮಾನ ಮಾಡಿದ್ರು ಸಿ ಎಂ ಆಗಿ ಆಯ್ಕೆಯಾದ ನಂತರ ಅವರನ್ನು ಕೆಳಗಡೆ ಇಳಿಸಿದ್ರು ಇದು ಯಡಿಯೂರಪ್ಪ ಅವ್ರಿಗೆ ಮಾಡಿದ ಮೋಸ ದ್ರೋಹ ಮಾತ್ರ ಅಲ್ಲ ಇಡೀ ವೀರಶೈವ ಸಮುದಾಯಕ್ಕೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಮಾಡಿರ್ತಕ್ಕಂಥ ದ್ರೋಹ ಮೋಸ ಇದು ಸೊ ವೀರಶೈವರ ಜೊತೆ ಇವತ್ತು ಬಿ ಜೆ ಪಿ ಇದೆಯಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಲೂ ಇಲ್ಲ ಅನ್ನೋ ಒಂದು ಮಾತನ್ನು ನಾವು ಉತ್ತರವನ್ನು ಕೊಡಬಹುದು ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರಿಗೆ ಅಧಿಕಾರದಲ್ಲಿ ಮುಂದುವರ್ಸ್ಬೋದಾಗಿತ್ತು ಆದರೆ ಇವತ್ತು ಯಡಿಯೂರಪ್ಪನವರ ಪರಿಸ್ಥಿತಿ ಏನಾಗಿದೆ ಯಡಿಯೂರಪ್ಪನವ್ರಿಗೆ ಬಿ ಜೆ ಪಿಯಲ್ಲಿ ಯಾವ ಸ್ಥಿತಿ ಇದೆ ಈಗ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ದು ಪೋಷಣೆ ಮಾಡಿದ್ದು ಅಧಿಕಾರಕ್ಕೆ ತಂದಿದ್ದು ಇದೆ ಯಡಿಯೂರಪ್ಪ ಆದರೆ ಇವತ್ತು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಸ್ಥಿತಿ ಏನಾಗಿದೆ ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಮಾತನ್ನು ಸ್ವತಃ ಕುಮಾರಸ್ವಾಮಿ ಅವರು ಆಡ್ತಾ ಇದ್ದಾರೆ ಇಲ್ಲಿ ವೀರಶೈವ ಲಿಂಗಾಯತ ಅಸ್ತ್ರವನ್ನು ಬಳಸಂತೆ ಕಾಣಿಸ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗದೇ ಇರಬಹುದು ಆದರೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ವಿರಹವೇ ಲಿಂಗಾಯಿತರು ಲಿಂಗಾಯತ ಮಾತುಗಳೇ ಹೆಚ್ಚಾಗಿರೋದ್ರಿಂದ ಅಂಥ ಕ್ಷೇತ್ರದಲ್ಲಿ ಅವರ ಈ ಒಂದು ಮಾತು ಜೆ ಡಿ ಎಸ್ಗೆ ವರ ಆಗುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಎರಡು ಸಾವಿರದ ಆರು ಎಂಟರಲ್ಲಿ ಆಗಿದಂಥ ಒಂದು ತಪ್ಪಿಗೆ ಈಗ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಜೊತೆಗೆ ಯಡಿಯೂರಪ್ಪ ಅವರಿಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ಬಿ ಜೆ ಪಿಯಲ್ಲಿ ಹಿಂದೆ ಜೆ ಡಿ ಎಸ್ಗೆ ಬಂದುಬಿಡ್ತೀನಿ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪ ಅವರು ಹೇಳಿದರು ಆದರೆ ನಾನೇ ಪಕ್ಷದಲ್ಲಿ ಆ ಥರದ ನಿರ್ಧಾರನ ತಗೊಂಬೇಡಿ ನೀವು ಯೋಚನೆ ಮಾಡಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಸೊ ಈ ಮಾತನ್ನು ತುಂಬ ಸಲ ಹೇಳಿದ್ದಾರೆ ಅವರು ಇರಲಿ ಅದು ಆದರೆ ವೀರಶೈವ ಲಿಂಗಾಯತರಿಗೆ ಕ್ಷಮೆಯನ್ನು ಕೇಳಿರೋದು ನಿಜಕ್ಕೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಸೊ ಕೇವಲ ಜೆ ಡಿ ಎಸ್ ಪಕ್ಷ ಒಕ್ಕಲಿಗರ ಪಕ್ಷ ಲಿಂಗ ಅನ್ನೋ ಒಂದು ಮುದ್ರೆ ಏನಿತ್ತು ಅಥವಾ ಹಳೆ ಮೈಸೂರು ಭಾಗದ ಪಕ್ಷ ಅನ್ನೋ ಒಂದು ಮುದ್ರೆ ಅದನ್ನು ಅದರಿಂದ ಹೊರಗಡೆ ಬರೋದಕ್ಕೆ ಕುಮಾರಸ್ವಾಮಿಯವ್ರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಾರಿ ಕೇಳಿದ ತಕ್ಷಣ ಎಲ್ಲ ಓಟ್ಸು ಜೆ ಡಿ ಎಸ್ಗೆ ಆಗ್ಬಿಡ್ತಾರ ಇಲ್ಲ ಅಷ್ಟು ಸುಲಭ ಅಲ್ಲ ಆದರೆ ಒಂದಿಷ್ಟು ಮತಗಳು ಕನ್ವರ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕ್ಷೇತ್ರವಾರು ಯಾವುದೋ ಒಂದು ಕ್ಷೇತ್ರ ಚಾಮರಾಜನೋ ಕೃಷ್ಣರಾಜನೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಬಲ ಜಾಸ್ತಿ ಇದ್ದಾಗ ಆ ಕ್ಷೇತ್ರದಲ್ಲಿ ಸುಲಭ ಆಗಬಹುದು ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಈ ಮತಗಳು ಸ್ವಲ್ಪ ಬಂದರೆ ಅನ್ನೋ ಒಂದು ಲೆಕ್ಕಾಚಾರ ಎನಿವೆ ವೀಕ್ಷಕರೇ ಕುಮಾರಸ್ವಾಮಿ ಅವ್ರಿಗೆ ಸಾರಿ ಕೇಳಿದರೆ ಸೊ ನಿಮ್ಮ ಪ್ರಕಾರ ಅವರು ವೀರಶೈವ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು